ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದು ನಮ್ಮ ಜೊತೆ ಶಾಸಕರಂತಹ ಅನಿಲ್ ಚಿಕ್ಕಮಾದವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಕ್ತೇನೆ. ಸರ್, ಬಿಜೆಪಿ ಅವರ ಕೂಗು ಏನಂತ ಅಂದ್ರೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅವರು ಅಂತ. ಯಾವ ಆಧಾರದ ಮೇಲೆ ರಾಜೀನಾಮೆ ಅವ್ರು ಕೇಳ್ತಾರೆ ಗೊತ್ತಿಲ್ಲ. ಇವತ್ತು ಹಿಂದುಳಿದ ವರ್ಗದ ನಾಯಕರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2013 2018 ಬಹಳಷ್ಟು ಜನಪರವಾದಂಥ ಆಡಳಿತವನ್ನ ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಏನು ಕೇಂದ್ರ ಸರ್ಕಾರ ಬಹಳ BJP ಮತ್ತು JDS ಅವರು ಏನು ಮಾಡ್ತಿದ್ದಾರೆ ಅಂತಂದರೆ, ಎಲ್ಲೆಲ್ಲಿ ಈ BJP ವಿರುದ್ಧ ಮಾತಾಡ್ತಕ್ಕಂಥ ನಾಯಕರನ್ನ ಅವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿದೆ. ಇವತ್ತು ಕಾನೂನು ಬಾಹಿರವಾಗಿ ಇವತ್ತು ರಾಜ್ಯಪಾಲರು ಏನು ನಮ್ಮ ಮುಖ್ಯಮಂತ್ರಿಗಳಿಗೆ ಎಂಕ್ವೈರಿನ ಕಂಡಕ್ಟ್ ಮಾಡೋಕ್ಕೆ ಅವರು ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ, ಅದು ಸಂವಿಧಾನಕ ವಿರೋಧವಾಗಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದ ಜನತೆ 136 ಶಾಸಕರು ಜೊತೆಗೆ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅವರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತಿದ್ದೀವಿ. ರಾಜ್ಯದ ಜನತೆ ಆಯ್ಕೆ ಮಾಡಿರೋ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಏನು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಆಡಳಿತವನ್ನು ಉತ್ತಮವಾಗಿ ಕೊಡ್ತಾ ಇದ್ದಾರೆ. ಅವ್ರು ಏನು ಕೇಸ್ನ ಕೊಟ್ಟಿದ್ದಾರೆ ಅದು ಕಾನೂನು ಬಾಹಿರವಾಗಿದೆ. CM ತಪ್ಪು ಮಾಡಿರ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಆಗ್ರಹ? ಖಂಡಿತವಾಗ್ಲೂ ಇಲ್ಲ. ಈಗ 50-50 ರೇಷಲ್ಲಿ ಎಲ್ಲ ಶಾಸಕರುಗಳು ಕೂಡ ಕೊಟ್ಟಿದ್ದಾರೆ. ಯಾರ ಶಾಸಕರುಗಳು 3 ಸೀಟ್ನ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ರು. ಆ ನಂತರ ಏನು ಒಂದು ಹೇಳಿದ್ದಾರೆ ಇವತ್ತು ದುರಾಡಳಿತವಾಗಿ ಇವತ್ತು BJP ಮತ್ತು JDS ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಹಿಂದುಳಿದ ವರ್ಗದ ನಾಯಕರಾಗಿ ಬಂದಂಥವ್ರು, ಇವತ್ತು ಏನಾರು ಡಗರು ಒಂದು ಹೆಜ್ಜೆ ಹಿಂದೆ ಹಾಕಿದ್ದೀನಿ ಅಂತ ಅಂದರೆ ಎದುರ್ಕೊಂಡು ಹಿಂದೆ ಹಾಕಿಲ್ಲ. ಗುಮ್ಮಕ್ಕೆ ನಾವು ರೆಡಿ ಇದ್ದೀವಿ ಅಂತಲೂ ಕೂಡ ಒಂದು ಹೆಜ್ಜೆ ಹಿಂದೆ ಹೋಗಿರ್ತಕ್ಕಂಥದ್ದು ನಾವು ತಯಾರಿದ್ದೀವಿ. ಈ ಒಂದು 5 ಏನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇರ್ತಾರೆ, ಮುಂದಿನ 5 ಕಾಲ ಅವರೇ ಮುಖ್ಯಮಂತ್ರಿಗಳು ಆಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.